ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಫುಡ್ ಟ್ಯೂಬರ್ ಕನ್ನಡ. ಇನ್ನ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಒಂದು ಸೇಬು ತಿಂದರೆ ವೈದ್ಯರನ್ನು ದೂರ ಇಡಬಹುದು ಎಂದಾದರೆ ಅದು ಒಂದು ಅದ್ಭುತ ಗುಣದ ಹಣ್ಣು, ಸರಿ. ಆದರೆ ನಾನು ಹೇಳಲು ಹೊರಟಿರುವುದು ಆ ಹಣ್ಣಿನ ಬೀಜಗಳ ಬಗ್ಗೆ. ನಾವು ತಿನ್ನುವ ಸೇಬು ಹಣ್ಣಿನ ಬೀಜದಲ್ಲಿ ಅಮಿಗ್ಲಾಡಿನ್ ಎಂಬ ವಿಷವಿದೆ. ಇದನ್ನು ಅಗಿಯುವಾಗ ಮತ್ತು ಜೀರ್ಣವಾದಾಗ ಇದು ಸೈನೈಡ್ ಅನ್ನು ರಕ್ತದಲ್ಲಿ ಬಿಡುಗಡೆ ಮಾಡುತ್ತದೆ. ಸಣ್ಣ ಪ್ರಮಾಣದಲ್ಲಿ ಸೇಬು ಬೀಜಗಳು ಹಾನಿಯುಂಟು ಮಾಡುವಷ್ಟು ಸೈನೈಡ್ ಅನ್ನು ಹೊಂದಿರುವುದಿಲ್ಲ. ಆದರೂ ಸಮಸ್ಯೆಗಳನ್ನು ತಪ್ಪಿಸಲು ಸೇಬು ಹಣ್ಣಿನ ಬೀಜವನ್ನು ಉಗುಳುವುದು ಉತ್ತಮ. ನೀವು ಆಕಸ್ಮಿಕವಾಗಿ ಕೆಲವು ಬೀಜಗಳನ್ನು ಸೇವಿಸಿದರೆ ತೀವ್ರವಾಗಿ ವಿಷವಾಗುವುದು ಅಪರೂಪ. ಆದರೆ ದೊಡ್ಡ ಪ್ರಮಾಣದಲ್ಲಿ ಸೇವಿಸಿದರೆ ಇದು ಅಪಾಯಕಾರಿ. ಸುಮಾರು 200 ಹಣ್ಣಿನ ಬೀಜವು ನಮ್ಮ ದೇಹ ಸೇರಿದರೆ ಹೃದಯ ಹಾಗೂ ಮೆದುಳಿಗೆ ಹಾನಿಯುಂಟು ಮಾಡುತ್ತದೆ ಹಾಗೂ ರಕ್ತದೊತ್ತಡ, ಉಸಿರಾಟದ ಸಮಸ್ಯೆ ಉಂಟಾಗುತ್ತದೆ. ಕಡಿಮೆ ಪ್ರಮಾಣದಲ್ಲಿ ದೇಹವನ್ನು ಸೇರಿದರೆ ತಲೆನೋವು, ಹೊಟ್ಟೆ ನೋವು ಇಂತಹ ಸಮಸ್ಯೆಗಳು ಬರುತ್ತದೆ. ಈ ಸೇಬು ಹಣ್ಣಿನ ಬೀಜಗಳು ಅತಿಯಾದರೆ ಮಾತ್ರ ಅಪಾಯ ತಪ್ಪಿದ್ದಲ್ಲ. ಆದ್ದರಿಂದ ಸೇಬು ಹಣ್ಣನ್ನು ತಿನ್ನುವಾಗ ಜಾಗರೂಕತೆಯಿಂದ ತಿನ್ನುವುದು ಉತ್ತಮ.